ಆಟಾಡ್ಸಿದ್ ಮುಂದಕ್ಕೆ ಹೋಗಿ ನೋಡ್ದೆ ಅವ್ಳು ಸಿಗ್ಲೇ ಇಲ್ಲ ಆಮೇಲೆ ಗಾಬರಿ ಆಯ್ತು ಆ ಪಾಪಿಗಳು ಯಾರು ಏನು ಅಂತ ಹೇಳಲೇ ಇಲ್ಲ ಅಷ್ಟ್ರಲ್ಲಿ ಅಲ್ಲಿ ಯಾರೋ ಒಂದ್ ಅಜ್ಜಿ ಬಂದು ಅವ್ರನ್ನ ತಡಿಯಕ್ ನೋಡಿದ್ರು ಆ ಅಜ್ಜಿನೇ ಒಡೆದು ಬೀಳ್ಸ್ಬಿಟ್ರು ಎಂತ ಸಂದರ್ಭದಲ್ಲಿ ಸೋಲ್ಬಾರ್ದು ಅಂತ ನನ್ ಮನ್ಸಲ್ಲಿತ್ತು ಅದಕ್ಕೆ ಅಲ್ಲಿ ಯಾವ್ದು ಒಂದು ಸೌದೆ ಕಾಣಿಸ್ತು ಅವ್ರನ್ನೆಲ್ಲ ಹೊಡೆದು ಬಿಸಾಕ್ ಅದಾದ್ಮೇಲೆ ಯಾರೋ ಒಬ್ಬ ಹಿಂದೆಯಿಂದ ನನ್ ತಲೆಗೆ ಜೋರಾಗಿ ಹೊಡೆದ ನನ್ಗೆ ಪ್ರಜ್ಞೆ ತಪ್ಪೋಯ್ತು ಆಮೇಲೆ ನಾನು ಹೋದೆ ಅಲ್ಲಿ ಪ್ರಜ್ಞೆ ತಪ್ಪಿದ ಅಜ್ಜಿನ್ ಕೇಳಿದ್ರೆ ಗೀತಾ ಸತ್ತೋದ್ನು ಅವಳನ್ನ ಸುಟ್ಟಾಕೋಕೆ ಎತ್ಕೊಂಡೋಗಿದ್ದಾರೆ ಅಂತ ಹೇಳಿದ್ರು ಆಗ್ಲೇ ನಾನ್ ನಿಮಗ್ ಫೋನ್ ಮಾಡಿ ಹೇಳಿದ್ದು ಏನೋ ಬೆಂಕಿಲ್ ಬಿದ್ದ ಅನುಭವ ಆಗ್ತಿತ್ತು ಸುಡೋ ಫೀಲ್ ಆಗ್ತಿತ್ತು ನೋಡಿದ್ರೆ ಚೀತೆಯಲ್ಲಿ ನಾನು ಉರಿತಾ ಇದ್ದೆ ಒಂದು ಕ್ಷಣ ಅಲ್ಲಿಂದ ಹೇಗೋ ಕೆಳಕ್ ಬಿದ್ದೆ ನನಗೇನಾಯ್ತು ಏನಾಯ್ತು ಗೊತ್ತೇ ಆಗ್ಲಿಲ್ಲ ಅದಾದ್ಮೇಲೆ ಅಲ್ಲಿಂದ ಹೇಗೋ ನಾನು ಹೋದೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಅದ್ ಯಾವಾಗ ಪ್ರಜ್ಞೆ ತಪ್ಪಿದ್ನು ಅಂತ ನನ್ಗೆ ಗೊತ್ತಿಲ್ಲ ನಾನ್ ಓಡಬ್ ನೋಡ್ದೆ ನೋಡಿದ್ರೆ ಚಿತ್ತೆ ಉರಿತಾ ಇತ್ತು ಅಲ್ಲಿ ಸ್ಮಶಾನ ಕಾಯೋನು ಗೀತನ್ ತಾಳಿ ಕಾಲುಂಗ್ರಾ ಗೆಜ್ಜೆ ಎಲ್ಲಾ ಕೊಟ್ಟು ಯಾರೋ ನಾಲ್ಕು ಜನ ಗೀತನ್ನ ಸುಟ್ಟಾಕಿದ್ದಾರೆ ಅಂತ ನಾನ್ ನಿಜವಾಗ್ಲು ಗೀತನ್ ಸುಟ್ಟಾಕಿದ್ದಾರೆ ಅಂತ ಅನ್ಕೊಂಡೆ ಅವನ್ ಕುಡ್ದಿದ್ನಲ್ಲ ಗೀತಾ ಎದ್ದೋಗಿದ್ದ ಅವ್ನಿಗೆ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ ಗೀತನ್ ತೊಂದರೆ ಕೊಟ್ಟವ್ರ ನಾವು ಹುಡ್ಕೊಂಡು ಹೋದೆ ಅವ್ರು ಯಾರೋ ಮೇಡಮ್ ಅಂತ ಹೇಳಿದ್ರು ಆ ಮೇಡಮ್ ನಾವು ಹುಡ್ಕೊಂಡು ಹೋದೆ ಅವನು ಯಾವ್ದೋ ಮೇಡಮ್ ಫೋಟೋ ತೋರಿಸಿ ನಮಗ್ ಸುಪಾರಿ ಕೊಟ್ಟಿದ್ದೀ ಈ ಮೇಡಮ್ ಆದ್ರೆ ಇವ್ರಿಗೆ ಇನ್ನೊಬ್ರು ಮೇಡಮ್ ಇದಾರೆ ಅಂತ ಅಂದ ಕೊಂಡ್ರೆ ಕೊಟೋರ್ನ ಸುಮ್ನೆ ಬಿಡಬಾರ್ದು ತಾನೆ ಇದಕ್ಕೆ ಕಾರಣ ಆಗಿರೋ ಮೇಡಂನ ಸುಟ್ ಹಾಕಬೇಕಲ್ವಾ ಏನೋ ಮುಖ್ಯವಾದ ಕೆಲಸ ಬಾಕಿ ಇದೆ ವಿಜಿ ಏನು ಹೇಳ್ತಾ ಇದೀಯಾ ಆ ಮೇಡಂ ಸೈಬೇಕಲ್ವಾ ಏನಿದೆಲ್ಲ ಏನ್ ನಡೀತಾ ಇದೆ ಇಲ್ಲಿ ಬರ್ಬೇಕಾದ್ರೆ ವಿಜಯ್ ಏನ್ ಹೇಳ್ದ ದಾರಿಲ್ ಬರುವಾಗ ವಿಜಿ ಏನು ಮಾತಾಡ್ಲಿಲ್ಲ ಮನ್ಸಲ್ಲಿ ಏನೂ ಇದೆ ಅವನು ನಿರ್ಧಾರ ಮಾಡ್ಕೊಂಡೇ ಬಂದಿದ್ದಾನೆ ನನ್ನ ಸಾಯಿಸಕ್ ಪ್ರಯತ್ನ ಪಟ್ಟಿದ್ ಯಾರು ಅಂತ ವಿಜಿಕ್ ತಿಳಿದಿದೆ ಅನ್ಸುತ್ತೆ ಯಾಕೋ ಎಲ್ಲಿಗೋಗ್ತಿದ್ಯಾ ಗಣ್ಣ ಬಂದಿದ್ಯಾಡ ನೀನ್ ಯೋಚನೆ ಮಾಡ್ತಿರೋ ಪಾಯಿಂಟ್ ಕರೆಕ್ಟ್ ಆಗಿದೆ ನೀನ್ ನಡೀತಾ ಇರೋ ದಿಕ್ಕು ಕರೆಕ್ಟ್ ಆಗಿದೆ ಮುಖವಾಡ ಜಾಸ್ತಿ ದಿನ ಮುಖದ ಮೇಲೆ ಉಳಿಯಲ್ಲ ಆದಷ್ಟು ಬೇಗ ಅಸ್ಲಿ ಮುಖ ಬಯಲಾಗತ್ತೆ ಕೆಲವು ವಿಚಾರದಲ್ಲಿ ಹಾಗಾಗಲ್ಲ ಗೀತಾ ಕೆಲವರು ಸಂದರ್ಭಕ್ಕೆ ತಕ್ಕ ಹಾಗೆ ಹಾಕಿ ಹಾಕಿ ನೋಡೋರ್ ಕಣ್ಣಿಗೆ ಅವ್ರ ಮುಖ ಅದೇ ಅಂತ ಅನ್ಕೊಂಡಿರ್ತಾರೆ ಮುಖವಾಡ ಹಾಕೊಂಡಿರೋ ಕೂಡ ಅವ್ರ ಮುಖ ಯಾವ್ದು ಅಂತ ಮರ್ತೆ ಹೋಗಿರತ್ತೆ ಅಂಥೋರ್ ಮಧ್ಯೆ ನಾವಿದ್ದಾಗ ಯಾವ್ ಸರಿ ಯಾವ್ ತಪ್ಪು ಅಂತ ಮರ್ತೆ ಹೋಗಿರತ್ತೆ ಎಲ್ಲದಕ್ಕೂ ಕಾಲ ಕೂಡಿ ಬರತ್ತೆ ಅಂತ ನಾವು ಅನ್ಕೊಂಡಿದ್ವಿ ಅಲ್ವಾ ಚಂದ್ ಸಾವಿಂದ ನನ್ ಸೊಸೆ ಗೆದ್ದು ಬಂದಿದ್ದಾಳೆ ಅಂದ್ರೆ ಸಾಯಿಸ್ತ ಆ ಪಾಪಿಗಳು ಯಾರು ಅಂತ ವಿಜಿ ಗೊತ್ತಾಗೇ ಆಗತ್ತೆ ಆದಷ್ಟು ಬೇಗ ಆ ಮೇಡಮ್ ಯಾರು ಅಂತ ಗೊತ್ತಾಗತ್ತೆ ರಾಡಿ ಎದ್ದಿರೋ ನಿನ್ ಮನ್ಸು ತಿಳಿಯಾಗತ್ತೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆ ಮೇಡಮು ನಿನ್ ಕಣ್ಮುಂದೆ ಬರ್ಬೋದು ವಿಜಿ ಕಂದ ಯಾಕಂದ ಇವರ್ ವಿಶೇಷವಾಗಿ ಕಾಣಿಸ್ತಿದ್ರಮ್ಮ ಯಾಕೆ ಹೇಗ್ ಮಾಡಿದ್ರಿ ಏನಾಯ್ತು ಅಲ್ಲೇ ನಿಂತ್ಕೊಂಡ್ ಮಾತಾಡಿ ನಾನ್ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಾವಿರ ಜನ ಸಾವಿರ ತರ ಹೇಳ್ತಾ ಇದ್ರು ಆದ್ರೆ ನೀವೇ ಸರಿ ಅಂತ ಅಂತ ಇದ್ದೆ ಯಾಕೆ ಹೀಗೆ ಮಾಡಿದ್ರಿ ಆದ್ರೆ ನೀವು ತಪ್ಪು ಮಾಡ್ಬಿಟ್ರಲ್ಲಮ್ಮ ಹೂವೇ ಮುಳ್ಳಾಗೋದಕ್ಕೆ ಅದು ಹೇಗೆ ಸಾಧ್ಯ ಏ ವಿಜಿ ಏನ್ ಮಾತಾಡ್ತಿದ್ಯೋ ನೀನು ಏನೋ ಆಗಿಲ್ಲ ನಟಿಸ್ಬೇಡ ತಂಗಿವಾ ಗನ್ನು ನೋಡು ಗನ್ ಗನ್ ಅಲ್ಲಮ್ಮ ಗೀತನ ಕಳ್ಕೊಂಡೆ ಅಂತ ಹೇಳ್ದೆ ಅವಳು ಕಾಣಿಸ್ತಿಲ್ಲ ಅಂತ ಹೇಳ್ದೆ ಅವಳು ಇಲ್ಲದೆ ಒಬ್ಬನೇ ಒದ್ದಾಡ್ತಿದ್ದೀನಿ ಅಂತಾನು ಹೇಳ್ದೆ ಅವಳು ಇಲ್ಲದೆ ನಾನು ಬದುಕಲ್ಲ ಅಂತ ಹೇಳಿದ್ಮೇಲೆ ಎಲ್ಲಿದ್ಯಾ ಅಂತ ಕೇಳಿದ್ರಿ ಎಲ್ಲೋ ಇದ್ದೀನಿ ಬಿಡಮ್ಮ ಅಂತ ಕಾಲ್ ಕಟ್ ಮಾಡ್ದೆ ಆದ್ರೆ ಒಂದ್ಸಲ ಆದರೂ ಕಾಲ್ ಮಾಡಿ ಹೇಗಿದ್ಯಾ ಮಗನೇ ಗೀತ ಹೇಗಿದ್ದಾಳೆ ಅಂತ ವಿಚಾರಿಸಿದ್ರಾವಳ ಸತ್ತ ಮಣ್ಣು ಮುಕ್ಕಿರ್ತಾಳೆ ನೀನು ಅದೇ ಅಂತ ಅಲ್ಲಿ ಚೆನ್ನಾಗಿ ಅಲಿತಿರ್ತಿಯಾ ಸುಮ್ಮನೆ ಯಾಕೆ ಕಾಲ್ ಮಾಡಿ ನಿಮ್ಗೆ ಡಿಸ್ಟರ್ಬ್ ಮಾಡೋದು ಅಂತ ತಂಗಿ ಹೋಗ್ ಮಾಡಿಲ್ಲ ಆದ್ರೆ ಈಗ ಅದೇ ನಮ್ಮ ತಲೆಗೆ ಬಂದಿದೆ ಸತ್ತೋಗಿದ್ದಾಳೆ ಅಂದ್ಕೊಂಡಿದ್ ಗೀತಾ ವಾಪಸ್ ಮನೆಗೆ ಬಂದಿದ್ದಾಳೆ ನಾನು ಬಂದಿದ್ದೀನಿ ನಮ್ಗೆ ಯಾರೋ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅದನ್ನ ಕೇಳಬೇಕು ಅಂತ ಅನ್ಸಿಲ್ವಾ ಸತ್ತೋಗಿದ್ದಾರೆ ಅಂದ್ಕೊಂಡಿರೋರು ವಾಪಸ್ ಮನೆಗೆ ಬಂದಾಗ ಅವ್ರನ್ನ ನೋಡ್ಬೇಕು ಅಂತ ನಿಮ್ಗೆ ಅನ್ಸಿಲ್ವಾ ಎಷ್ಟು ತಡವಾಗಿ ಬಂದಿದ್ದೀರಾ ಅಂದ್ರೆ ಅದಕ್ಕೇನೋ ಒಂದ್ ಕಾರಣ ಇರ್ಬೇಕಲ್ವ ಆ ಕಾರಣ ಏನು ಅಂತ ಕೇಳ್ತಾ ಹೇಳಮ್ಮ ಸರಿಯಾಗಿ ಕೇಳ್ದೆ ಕಣಪ್ಪ ಸರಿಯಾಗೆ ಕೇಳ್ದೆ ಗೀತಾ ಬದುಕಿಲ್ಲ ಅಂದ ತಕ್ಷಣ ನನಗೆ ತಲೆ ಎಲ್ಲ ಕೆಟ್ಟ ಹೋದಾಗ ಆಗೋಯ್ತು ನೀನ್ ಬೇರೆ ಕಾಲಿಗೆ ಸರಿಯಾಗಿ ರೆಸ್ಪಾನ್ಸು ಮಾಡ್ಲಿಲ್ವಾ ಅಲ್ಲಿ ಏನಾಗಿದೆಯೋ ಅನ್ನೋ ಟೆನ್ಷನ್ ಅಲ್ಲಿ ನಾನು ತಲೆ ಸುತ್ತ ಬಿದ್ದೆ ಹೋಗ್ಬಿಟ್ಟೆ ಕಣ ಕೇಳು ಬೇಕಿದ್ರೆ ಅಣ್ಣನ ಕೇಳು ಎರಡೆರಡು ನಿಮಿಷಕ್ಕೂ ವಿಜಿ ಫೋನ್ ಮಾಡಿದ್ನ ವಿಜಿ ಫೋನ್ ಮಾಡಿದ್ನಾ ಅಂತ ಕೇಳ್ತಾನೆ ಇದ್ದೆ ಅವರಿಬ್ರು ಹೇಗಿದ್ದಾರೆ ಅಂತ ವಿಚಾರಿಸೋಣ ಅಂತ ಎಷ್ಟು ಸಲ ಕೇಳಿದ್ದೀನಿ ಅಂತ ಕೇಳು